ಕೆಲವು ಸಚಿವರಿಗೆ ಕಾರ್ ಬಿಟ್ಟು ಕಾಲು ನೆಲಕ್ಕೆ ಇಳಿಯುವುದಿಲ್ಲ, ಇನ್ನು ಕೆಲವರಿಗೆ ದೂರ ಪ್ರಯಾಣ ಅಂದ ತಕ್ಷಣ ಹೆಲಿಕಾಪ್ಟರ್ ಬೇಕೇ ಬೇಕು. ಆದರೆ ನಮ್ಮ ಆರೋಗ್ಯ ಸಚಿವರಾದ ರಮೇಶ್ ಕುಮಾರ್ ಅವರು ಉಳಿದ ಸಚಿವರಿಗಿಂತ ಕೊಂಚ ಡಿಫ್ರೆಂಟ್. ಇವರು ಐಷಾರಾಮತ್ವಕ್ಕೆ ಮಹತ್ವ ಕೊಡೋದಿಲ್ಲ. ಅದಕ್ಕೆ ತಾಜಾ ಉದಾಹರಣೆ ಇಲ್ಲಿದೆ ನೋಡಿ. ನವೆಂಬರ್ 20 ಸೋಮವಾರ ಬೆಳಗಾವಿ ಅಧಿವೇಶನದಲ್ಲಿ ಭಾಗಿಯಾಗಲು ಸಚಿವ ರಮೇಶ್ ಕುಮಾರ್ ಅವರು ಬಂದಿದ್ರು. ಆದರೆ ಅವ್ರು ಬಂದಿದ್ದು ಯಾವುದೇ ಕಾರಲ್ಲ, KSRTC ಬಸ್ಸಲ್ಲಿ. ಬೆಳಗಾವಿಗೆ ಬರೋದಕ್ಕೆ ಅವರು ರೈಲ್ ಟಿಕೆಟ್ನ ಬುಕ್ ಮಾಡಿದ್ರು. ಆದರೆ ರೈಲು ಮಿಸ್ ಆದ ಕಾರಣ ಅವರು KSRTC ಬಸ್ ಹತ್ತಿದ್ದಾರೆ. ಅವರು ಬೆಳಗಾವಿಗೆ ಬಂದ ನಂತರ ಮಾಧ್ಯಮದವ್ರ ಜೊತೆ ಬಸ್ ಅನುಭವ ತುಂಬಾ ಅದ್ಭುತವಾಗಿತ್ತು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಕಾರ್ಮಿಕರು ಅತ್ಯುತ್ತಮ ಸೇವೆ ಮಾಡ್ತಾ ಇದ್ದಾರೆ, ಬಸ್ಸನ್ನು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಹಾಗೂ ಜಾಗೃತೆಯಿಂದ ಬಸ್ಸನ್ನ ಓಡಿಸ್ತಾರೆ ಅಂತ ಹೇಳಿದ್ದಾರೆ. ನಮ್ಮಂತ ವಯಸ್ಸಾದವ್ರಿಗೆ ಅಲ್ಲಲ್ಲಿ ಬಸ್ ನಿಲ್ಲಿಸಿ ಸಹಕರಿಸ್ತಾರೆ ಅಂತಾನು ಹೇಳಿದ್ದಾರೆ. ಒಟ್ಟಿನಲ್ಲಿ ಸಚಿವರು KSRTC ಕಾರ್ಮಿಕರನ್ನ ಹಾಡಿ ಹೊಗಳಿದ್ದಾರೆ. ಮತ್ತೆ ಖಾಸಗಿ ಆಸ್ಪತ್ರೆಗಳ ಮೇಲೆ ನಿಯಂತ್ರಣ ವಿಧೇಯಕ ಇವತ್ತು ಅಂದ್ರೆ ನವೆಂಬರ್ 20 ಅಥವಾ ನಾಳೆ ಸದನದಲ್ಲಿ ಮಂಡಿಸ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ಸದನದಲ್ಲಿ ಪ್ರಶ್ನೋತ್ತರಗಳಿಗೆ ಉತ್ತರ ನೀಡಬೇಕಿದೆ ಅಂತ ಸಚಿವ ರಮೇಶ್ ಕುಮಾರ್ ಅವರು ಇದೇ ಸಮಯದಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ಸಚಿವರು ಕಾರ್ ಹಾಗೂ ಹೆಲಿಕಾಪ್ಟರ್ಗಳನ್ನ ತೊರೆದು KSRTC ಬಸ್ ಹತ್ತಿರೋದು ಬೇರೆ ಸಚಿವರಿಗೆ ಮಾದರಿಯಾಗಿ ಉಳಿಲಿ ಅನ್ನೋದೇ ನಮ್ಮ ಆಸೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ.